ನಾನು ಗೆದ್ದು ಅದೇನೋ ಜನರ ಮಧ್ಯೆ ಗೆದ್ದಮೇಲೆ ಇವ್ರಿಗೆ ಫೋನ್ ಮಾಡಿರಲಿಲ್ಲ. ನಾನು ಟ್ರೈನಲ್ಲಿ ಬರ್ತಾಯಿದ್ದೆ, ಬೆಳಗ್ಗೆ 6:30 ಇವ್ರು ಫೋನ್ ಬಂತು, ಒಂದು ಎಲ್ಲಿದೆಯಾ ಅಂತ. ಬರ್ತಾಯಿದ್ದೀನಿ ಸರ್ ಟ್ರೈನ್. ಗೆದ್ದಮೇಲೆ ಫೋನೇ ಮಾಡಿಲ್ಲ ಅಂತ ಅಂದ್ಕೊಳೋ, ಇದೇನೋ ಕೆಟ್ಟೋಯ್ತು ಅಂಥೇಳಿ. ಇಲ್ಲ ಬರ್ತಾಯಿದ್ದೀನಿ. ನಾನು ಒಂದು ಮಾಲೆ ತೊಗೊಂಡೋದೆ. ಅನಂತ್ ಕುಮಾರ್ ಇವರು ಒಟ್ಟಿಗೆ ಬಂದುಬಿಟ್ರು. ಹೆಂಗೆ ಅದು ಮಾಲೆ ಹಾಕೋದು, ಒಂದು ಮಾಲೆ ಎರಡು ನಾಯಕ. ಆವಾಗ ಅದನ್ನು ಹಿಂಗೆ ಇಗ್ಸಿ ಹಿಂಗೆ ವರ್ಣನ ಮಾಡಿ ಹಾಕಿದೆ. ಓಕೆ, ಅದು ಸ್ವಲ್ಪ ಟೈಟ್ ಇರಿಟೇಟ್ ಅದು. ಹಿಂಗೆ ಮಾಡಿ ಹಿಂಗೆ ಬಿಸಾಕ್ಬಿಟ್ರು ಯಡಿಯೂರಪ್ಪ. ನಾನು ಬೇಗ ತೆಗೆದುಬಿಟ್ರು. ನನಗೆ ಯಾಕೋ ಭಾಳ ಸಿಟ್ಟಲ್ಲಿದ್ದಾರೆ, ಹೋಲ್ಬಿಡೋ ನಮಗೂ ಅಂತಂದು ಏನಪ್ಪ ಅಂತೇಳಿ ನಮ್ಮ ಮನೆಯಲ್ಲಿದ್ದೆ. ಒಂದು ದಿವಸ ಭೇಟಿ ಆಗಲಿಲ್ಲ. ನೆಕ್ಸ್ಟು ಹೆಸರು ಹೇಳೋದು ಬೇಡ, ಈಗ ನಮ್ಮ ಮಿತ್ರರು ಅವ್ರು ಮಂತ್ರಿ ಆಗಬೇಕು ಅಂತಿದ್ರು, ಅವ್ರು ಕರ್ಕೊಂಡೋದ್ರು. ನೇರವಾಗಿ ಅವರು ಭಾಳ ನೇರ ಮಾತಾಡ್ತಾರೆ ಅವರು. ಇಲ್ಲಪ್ಪ ನಿನಗೆ ಈಗಾಗಲ್ಲ, ಮುಂದೆ ಮಾಡ್ತೀನಿ ನಡಿ ನೀನು. ನನಗೆ ಕರೆದು ಕರೆದು ಸುಮಾರು 7 ಫೋಟೋಗಳು ಯಡಿಯೂರಪ್ಪನವ್ರದ್ದು ಇತ್ತು. ಯಡಿಯೂರಪ್ಪ 7 ಫೋಟೋ ಇಂಡಿವಿಜುವಲ್ಲು ಆಫೀಸಿಗೆ ಹಾಕಬೇಕಾಯ್ತು. ಆಫೀಸಿಗೆ ಹಾಕೋ ಫೋಟೋ ಚೂಸ್ ಮಾಡಬೇಕಾಯ್ತು, ಇದರಲ್ಲಿ ಯಾವ್ದು ಹಾಕಬೇಕು ಅಂತ. ನಾನು ಸ್ವಲ್ಪ ತಡ ಮಾಡಿದೆ, ಏಯ್ ಬೇಗ ಹೇಳು ಅಂತಂದರು. ಸರ್ ಏನು ಸರ್, ನೀವು ಒಬ್ಬ 7 ಮಂದಿ ಯಡಿಯೂರಪ್ಪರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಂತೀರಿ, 6 ಜನ ಯಡಿಯೂರಪ್ಪನ ನನ್ನ ಮೇಲೆ ಸೆಟ್ಟಿಗೆ ಹೇಳ್ತಾರೆ, ಸ್ವಲ್ಪ ಇರಿ. ನಿಮಗೆ ಹಿಂಗೆ ಬಂತು ಬಾಯಲ್ಲಿ? ಒಬ್ಬ ಯಡಿಯೂರಪ್ಪನವ್ರನ್ನ ಆಯ್ಕೆ ಮಾಡ್ಬೇಕಂದ್ರೆ 6 ಜನ ಯಡಿಯೂರಪ್ಪನವ್ರು ನಡೆದಿರೋ ಘಟನೆ. ಅವ್ರು ರೇಸ್ ಕೋರ್ಸ್ ರೋಡ್ ಮನೆಯಲ್ಲಿ ಅದಾದ್ಮೇಲೆ ಒಂದು ಚೂಸ್ ಮಾಡಿದೆ. ಯಾಕೆ ಮಾಡಿದ್ಯಾ ಅಂತಂದು, ಒಳ್ಳೆ ಸಮಾಚಾರ, ಯಾಕೆ ಮಾಡಿದ್ಯಾ ಅಂತಂದು ಅವಾಗ ಹೇಳಿದೆ ನಾನು. ಅದು ಜನ ನಗಮುಖ ಇದೆ, ಜನಮುಖ ಇದೆ ಮಾಡಿದ್ದೀನಿ ಅಂತ ದುಬಾರಿ ಚಪ್ಪಿಸಿದ್ರು. ಅದಕ್ಕೆ ಕಣೋ ನೀನನ್ನು ತೊಗೋಬೇಕಂತ ಮಾಡಿದ್ದೀನಿ ಕ್ಯಾಬಿನೆಟ್ಗೆ, ಆದರೆ ಇನ್ನೂ ಫೈನಲ್ ಆಗಿಲ್ಲ. ಈಗ ಕೋರ್ ಕಮಿಟಿ ಇದೆ, ಅದಾದಮೇಲೆ ತೀರ್ಮಾನ ಆಗುತ್ತೆ. ಆದರೆ ಗವರ್ನರ್ ಆಫೀಸಿಂದ ಬರೋವರೆಗೂ ಅದೇನು ಖಾತ್ರಿ ಇಲ್ಲ ಅಂತ ಹೇಳಿದರು. ಆಯ್ತು ಬಿಡಿ ಸರ್ ಅಂದೆ. ನಾನೇನು ನಿರೀಕ್ಷೆ ಇರಲಿಲ್ಲ, ಯಾಕಂದರೆ ಹೊಸದಾಗಿ ಪಕ್ಷಕ್ಕೆ ಬಂದಿದ್ದೆ. ಆಮೇಲೆ ನೋಡಿದರೆ ಆಮೇಲೆ ಉದಾಸೀರ್ ಫೋನ್ ಮಾಡಿದ್ರು, ಏ ನಿನ್ನ ಹೆಸರಿದೆ ಬರ್ಕಣೋ ಅಂತ. ಆಮೇಲೆ ಹೋದೆ, ಲೇಟಾಗಿ ಹೋದ್ನಿ. ಅದಕ್ಕೆ ಅದೇ ಇದು ನಮ್ದು ಬಹಳ ಪೇಲವಾಗಿತ್ತು. ನೀವು ಹೇಳಿದ ಸ್ಕ್ರಿಪ್ಟಿಗೆ ಅಂದ್ರೆ ಐ ಮೀನ್ ಏನು ನಡೆದಿದೆ, ಇದು ರಾಜಾ ಹುಲಿ ಮತ್ತು ರಾಜಾ ಮೌಳಿ ಸ್ಟೈಲ್ ಹೇಳ್ದಂಗಿತ್ತು. ನಮ್ದು ಬಹಳ ಪೇಲವಾಗಿತ್ತು. ನಾವೇ ಸರ್ ಜಸ್ಟ್ ಹೇಳ್ಬಿಟ್ಟು ನೀವು ಅದ್ಭುತವಾಗಿ ಹೇಳಿದ್ರಿ. ಇದು ಗೊತ್ತೇ ಇಲ್ಲ, ಇದು ನಾಳೆ ಬಾಟಮ್ ಐಟಮ್. ಇಲ್ಲ, ಬಹಳ ಪ್ರೀತಿ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ಮತ್ತೆ ಬಹಳ ಜನಕ್ಕೆ ಗೊತ್ತಿಲ್ಲ ಅವ್ರದ್ದು ವ್ಯಕ್ತಿತ್ವ, ಬಹಳ ಸೂಕ್ಷ್ಮ ಜೀವ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.